ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದಲ್ಲಿ ಹಾಡು ಹಗಲೇ ಕರಡಿ ಪ್ರತ್ಯಕ್ಷವಾಗಿದೆ. ಬಿರುಬೇಸಿಗೆ ಶುರುವಾಗುವ ಮುನ್ನವೇ ಕಾಡು ಪ್ರಾಣಿಗಳು ಆಹಾರ ಮತ್ತು ನೀರನ್ನು ಅರಸಿ ನಾಡಿಗೆ ಬರುವುದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಹೊಸದುರ್ಗ ನಗರದ ಕೆಎಸ್ಆರ್ಟಿಸಿ ಡಿಪೋ ಬಳಿ ಹಾಡು ಹಗಲೇ ಕರಡಿ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆ ನಡೆಸಿ ಕರಡಿಯನ್ನು ಸಂರಕ್ಷಿಸಿ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರೊಂದಿಗೆ ಅರಣ್ಯ ಇಲಾಖೆಯು ಸದಾ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುತ್ತದೆ ಎಂದು ಸಾರ್ವಜನಿಕರಿಗೆ ಅರಣ್ಯಾಧಿಕಾರಿ ಕರೆ ನೀಡಿದರು. ಈ ದಿವಸ ಹೊಸದುರ್ಗ ಟೌನ್ನ ಏನು ನಮ್ಮ ಕೆಎಸ್ಆರ್ಟಿಸಿ ಬಸ್ ಡಿಪೋ ಘಟಕ ಇದೆ, ಅದರ ಪಕ್ಕದಲ್ಲಿ ಒಂದು ಕರಡಿ ಅಡಗಿ ಕೂತಿದೆ ಅಂತ ಬಂದಂಥ ಸಾರ್ವಜನಿಕರ ಒಂದು ದೂರಿನ ಮೇರೆಗೆ ನಮ್ಮ ಹೊಸದುರ್ಗ ವಲಯದ ವಲಯಾರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಬೆಳಗ್ಗೆಯಿಂದ ಇದನ್ನು ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಕೊಟ್ಟು ಮತ್ತು ಸಾರ್ವಜನಿಕರಿಗೆ ಸ್ವಲ್ಪ ಅವೇರ್ನೆಸ್ ಮಾಡಿ ಯಾರು ಕರಡಿ ಹತ್ತಿರಕ್ಕೆ ಬರ್ದಂಗೆ ಪ್ರಾಣಿ ಹತ್ತಿರಕ್ಕೆ ಬರ್ದಂಗೆ ಕಾಪಾಡಿದರು. ತದನಂತರ ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಆದಂಥ ಶ್ರೀ ರಘುರಾಮ್ ಅವರು ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಪಕ್ಕದ ಹೊಳಲ್ಕೆರೆ ವಲಯಾರಣ್ಯಾಧಿಕಾರಿ ಶ್ರೀ ವಸಂತ್ ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಮತ್ತು ಎಲ್ಲ ಸಿಬ್ಬಂದಿಯವರಿದ್ದಾರೆ. ಭಾಳಷ್ಟು ನಮಗೆ ಹೊಸದುರ್ಗ ಟೌನ್ನಲ್ಲಿ ಕರಡಿಗಳದು ಅವಳಿ ಭಾಳ ಇದೆ, ಕರಡಿಗಳಿಂದ ಭಾಳ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾಯಿದೆ ಅಂತ ಒಂದು ಬಂದಂಥ ಒಂದು ಕಂಪ್ಲೇಂಟ್ ವರದಿ ಮೇಲೆ ಮತ್ತು ಕಂಪ್ಲೇಂಟ್ ಮೇಲೆ ನಮ್ಮ ವಲಯಾರಣ್ಯಾಧಿಕಾರಿ ಸಿಬ್ಬಂದಿಯವರು ನಮಗೂ ಸಹ ವಿಷಯ ತಿಳಿಸಿದ್ರು. ನಾವು ಇಲ್ಲಿ ಬಂದು ಈಗ ಕರಡಿನ ನಾವು ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ಅದನ್ನು ಹಿಡಿದು ಬೋನ್ಗೆ ಹಾಕ್ಕೊಂಡಿದ್ದೀವಿ. ಅದನ್ನೀಗ ನಾವು ನೆಕ್ಸ್ಟು ನಮ್ಮ ಮೇಲಧಿಕಾರಿಗಳ ಆದೇಶದಂತೆ ಭಾಳ ದೂರ ಸಾಗಾಣಿಕೆ ಮಾಡಿ ಮತ್ತು ಅದನ್ನು ಕರಡಿನ ಕಾಡಿಗೆ ರಿಲೀಸ್ ಮಾಡ್ತೀವಿ. ದಯಮಾಡಿ ಸಾರ್ವಜನಿಕರು ಈಗ ಕರಡಿ ಹಿಡಿದಿರೋದ್ರಿಂದ ಯಾವುದೇ ಆಘಾತಕ್ಕಾಗಲಿ ಅಥವಾ ಅವ್ರಿಗೆ ಎದುರ್ಕೊಳ್ಳೋ ಅಂಥದ್ದಾಗಲಿ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಕರಡಿನ ಹಿಡಿದಿದ್ದೀವಿ. ಮತ್ತು ಏನಾದರೂ ಕಾಡು ಪ್ರಾಣಿಗಳಿಂದ ಆ ತೊಂದರೆ ನಿಮಗೇನೋ ಕಂಡು ಬಂದರೆ ಅರಣ್ಯ ಇಲಾಖೆ ಯಾವಾಗಲೂ ನಿಮಗೆ ಬೆನ್ನಿಗಿರ್ತದೆ ಅಂತ ತಿಳಿಸ್ತಾ ನಮ್ಮ ವಲಯಾರಣ್ಯಾಧಿಕಾರಿಗೆ ಮಾಹಿತಿ ಕೊಡಿ. ವನ್ಯಪ್ರಾಣಿನೂ ಸಹ ನಮ್ಮಂಗೆ ಬದುಕಲಿಕ್ಕೆ ಅವಕ್ಕೂ ಹಕ್ಕಿದೆ. ಹಾಗಾಗಿ ಎಲ್ಲರೂ ಕೋ ಲಿವಿಂಗ್, ನಾವು ಮತ್ತು ವನ್ಯಪ್ರಾಣಿಗಳು ಬದುಕಬೇಕಾಗ್ತದೆ. ಈ ಎಕಾಲಜಿಕಲ್ ಬ್ಯಾಲೆನ್ಸ್ಗೆ ಜೈವಿಕ ಸಮತೋಲನ ಆಗಬೇಕಾದ್ರೆ ವನ್ಯಪ್ರಾಣಿ ನಾವು ಜೊತೆ ಜೊತೆಯಾಗಿ ಇರಬೇಕಾಗ್ತದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷವಾಗಿ ಹೊಸದುರ್ಗ ಪಟ್ಟಣದ ಸಾರ್ವಜನಿಕರಲ್ಲಿ ನನ್ನ ಮನವಿ, ಯಾರೂ ತಾವು ದಯಮಾಡಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇನು ಕರಡಿ ಪದೇ ಪದೇ ಕಾಣಿಸ್ತಾ ಇತ್ತು ಅದನ್ನು ಹಿಡಿದ್ಬಿಟ್ಟು ನಾವು ಬೇರೆ ಕಡೆಗೆ ಜಾಗಕ್ಕೆ ಟ್ರಾನ್ಸ್ಲೊಕೇಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.